ಚಿತ್ತಾರ ಮೆರವಣಿಗೆಗೆ ಸ್ವಾಗತ ಸ್ನೇಹಿತರೆ. ಈ ದಿನ ಮಲೆನಾಡಿನ ಹಸೆ ಚಿತ್ರದಲ್ಲಿ ನಾವು ಚಿತ್ರದ ಮಾದರಿಗಳನ್ನು ನೋಡೋಣ. ಮೊದಲಿಗೆ ನೀಲಿಕೊಚ್ಚು ಅಂಥೇಳಿ ಒಂದು ರಚನೆಯನ್ನು ನೋಡೋಣ. ಈ ನೀಲಿಕೊಚ್ಚು ರಚನೆಯನ್ನು ಜನಪದ ಕಲಾವಿದರು ನೀಲಿ ಅಂದರೆ ಗೆರೆಗಳು ಅಂತ ಅರ್ಥ ನಾವು ಮಾಡ್ಕೊಳ್ಬೋದು. ಕೊಚ್ಚು ಅಂದರೆ ಅಡ್ಡಡ್ಡಳಾಗಿ ಸೀಳುವುದನ್ನು ಕೊಚ್ಚು ಅಂಥೇಳಿ ಈ ಜನಪದರ ಭಾಷೆಯಲ್ಲಿ ನಾವು ನೋಡ್ಬೋದು. ಈ ನೀಲಿಕೊಚ್ಚನ್ನು ಉದ್ದುದ್ದ ಗೆರೆಗಳು ಮತ್ತು ಅಡ್ಡಡ್ಡ ಗೆರೆಗಳನ್ನು ಸೀಳುವುದಕ್ಕೆ ನೀಲಿಕೊಚ್ಚು ಅಂಥೇಳಿ ಈ ರಚನೆಯನ್ನು ನಾವು ಈ ಹಸೆ ಚಿತ್ರಗಳಲ್ಲಿ ಸಾಮಾನ್ಯವಾಗಿ ಕಾಣಬಹುದಾದಂಥ ಚಿತ್ರ ಆ ರಚನೆಯನ್ನು ನೀವೀಗ ನೋಡ್ತಾ ಇದ್ದೀರಿ. ಕಾವಿ ಬಣ್ಣದಲ್ಲಿ ಈ ಗೆರೆಗಳ ರಚನೆಯನ್ನು ಈ ಬ್ರಷ್ಗಳ ಮುಖಾಂತರ ಮಾಡ್ತಾ ಇದ್ದೀವಿ. ಭಾಳ ಸುಲಭವಾದ ರಚನೆ. ಗೆರೆಗಳ ರಚನೆಯನ್ನು ನೋಡ್ಬೋದು. ಗೆರೆಗಳ ತೀಕ್ಷ್ಣತೆ ಇಲ್ಲಿ ಬಹಳ ಮುಖ್ಯವಾಗುತ್ತೆ.